ಸರ್ವರಿಗೂ ನಮಸ್ಕಾರ ಇನ್ನೂರ ಇಪ್ಪತ್ತ ಒಂದನೆಯ ಬೆಳಕು ಕಾರ್ಯಕ್ರಮವನ್ನು ಚುನಾವಣೆ ನಂತರದ ಎರಡನೇ ವಾರವಾಗಿ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀವಿ ಚುನಾವಣೆ ಮುಗಿದೋಗಿದೆ ನಮಗೆ ಆಶ್ವಾಸನೆಯನ್ನು ಕೊಟ್ಟು ಮತವನ್ನು ಹಾಕಿಸಿ ಅವ್ರವ್ರಿಗೆ ಬೇಕಾಗಿದ್ದವರು ಅವ್ರವ್ರ ಪ್ರಕಾರದಲ್ಲಿ ಅಧಿಕಾರವನ್ನು ಆಗೋಗಿದೆ ಇನ್ನೂ ನಮ್ಮ ಜೀವನ ನಮಗೆ ಅವ್ರ ಜೀವನ ಅವರಿಗೆ ಇದು ಸಮಸ್ತ ಪ್ರಜೆಗಳಿಗೂ ಅನ್ವಯವಾಗೋದು ನನ್ನನ್ನು ಸೇರಿದಂತೆ ಹಾಗಾಗಿ ನಾವು ವಿ ವಿಲ್ ಗೋ ಬ್ಯಾಕ್ ಟು ಅವರ್ ಒರಿಜಿನಲ್ ಲೈಫ್ ಬೆಳಕು ಅದರ ಒಂದು ಭಾಗ ಅಷ್ಟೆ ಬೆಳಕೇ ವಾಹನ ಅಲ್ಲ ಬೆಳಕು ಒಂದು ಭಾಗ ವಾಹನದ ಒಂದು ಬಿಡಿ ಭಾಗ ಅಷ್ಟೆ ಆ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸುವ ಭಾಗವಾಗಿ ಇನ್ನೂರ ಇಪ್ಪತ್ತೊಂದನೆಯ ಈ ಸಂಚಿಕೆಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಿಂದ ಬೆಂಗಳೂರಿನಿಂದ ಮತ್ತು ಒಂದಿಷ್ಟು ನಮ್ಮಲ್ಲಿ ಆಗಿರಬಹುದಾದ ಫಲಶ್ರುತಿಗಳು ಇವೆಲ್ಲವನ್ನು ಈ ವಾರ ನಿಮ್ಮ ಮುಂದೆ ಹಾಜರುಪಡಿಸೋದು ನಮ್ಮ ಉದ್ದೇಶ ಇದೆ ಸಾಮಾನ್ಯವಾಗಿ ನಾನು ಪದೇ ಪದೇ ಹೇಳ್ತೀನಿ ಗರ್ಲ್ ಗರ್ಲ್ ಚೈಲ್ಡು ಅಂದರೆ ಹೆಣ್ಮಕ್ಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಾವು ಸ್ವಲ್ಪ ಉದಾರಿಯಾಗಿರ್ತೀವಿ ಸಾಮಾನ್ಯವಾಗಿ ಅಂತ ನಾಟ್ ನೆಸಸರಲಿ ಪ್ರತಿ ಪ್ರಕ ಪ್ರಪ ಪ್ರಕರಣದಲ್ಲಿ ಬಿಕಾಸ್ ಒಂದೆರಡು ಪತ್ರಗಳನ್ನು ನನ್ನ ಬಳಿಗೆ ಬಂದಿದ್ದನ್ನು ನಾನೇ ವೈಯಕ್ತಿಕವಾಗಿ ಯಾರಿಗೂ ಹೇಳದೆ ನನ್ನ ಸಹೋದ್ಯೋಗಿಗಳಿಗೂ ಹೇಳದೆ ಕ್ರಾಸ್ ಚೆಕ್ ಮಾಡಿದಾಗ ಅದು ಹೆಣ್ಣುಮಕ್ಕಳ ಉದ್ಯೋಗದ ವಿಚಾರನೇ ಐ ಡಿಡ್ ನಾಟ್ ಫೀಲ್ ದೆ ಡಿಸರ್ವ್ ಇಟ್ ಅವರಿಗೆ ಆ ರೀತಿಯ ಕಷ್ಟ ಇತ್ತು ಅಂತ ನನಗೆ ಅನ್ನಿಸ್ಲಿಲ್ಲ ಅದರಲ್ಲಿ ಹಾಗಾಗಿ ಕೆಲವೊಮ್ಮೆ ಬೇಸರ ಆಗತ್ತೆ ಬಟ್ ಇಟ್ಸ್ ಓಕೆ ಕತ್ತಲೆ ಅಂದಮೇಲೆ ಬೆಳಕು ಬೆಳಕು ಅಂದಮೇಲೆ ಕತ್ತಲೆ ಈ ಪ್ರಕರಣ ಹಾಗಿದ್ದಂಗಿಲ್ಲ ನನ್ನ ಸಹೋದ್ಯೋಗಿಗಳೆಲ್ಲ ಪರೀಕ್ಷೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದು ಮುಂದಕ್ಕೆ ಇದ್ದೀನಿ ಚಿತ್ರದುರ್ಗದಿಂದ ದೀಪಿಕಾ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಕೂಲಿ ಕಾರ್ಮಿಕರಾದಂತಹ ನಿರಂಜನಾ ಹಾಗೂ ನಿರ್ಮಲಾ ದಂಪತಿಗಳ ಪುತ್ರಿ ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಅಂಕಗಳನ್ನು ಗಳಿಸಿದ್ದಾಳೆ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏಳನೇ ಟಾಪರ್ ಅನ್ನಿಸ್ಕೊಂಡಿದ್ದಾಳೆ ಈ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಸಿಎ ಮಾಡಬೇಕು ಅನ್ನೋ ಕನಸಿದ್ದು ಬೆಂಗಳೂರಿನ ಖಾಸಗಿ ಕಾಲೇಜ್ ಒಂದರಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಮುಂದಾಗಿದ್ದಾರೆ ಆದರೆ ಮನೆಯಲ್ಲಿನ ಕಡು ಬಡತನ ನದಿಂದಾಗಿ ವಿದ್ಯಾರ್ಥಿನಿಯ ಕನಸು ಕಮರುವಂತಾಗಿದೆ ತಂದೆ ತಾಯಿ ನಾಲಿ ಮಾಡಿ ಬರುವಂತಹ ಹಣದಿಂದ ಇಬ್ಬರು ಮಕ್ಕಳನ್ನ ಓದಿಸ್ತಾ ಸಂಸಾರ ಸಾಗಿಸ್ತಾ ಇದ್ದಾರೆ ಿಕ ಬಹುಮುಖ ಪ್ರತಿಭೆಯಾಗಿದ್ದು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮುಂದಿತ್ತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನ ಗಳಿಸಿದ್ದಾರೆ ಬಹುಮಾನದಿಂದ ಬಂದಂತಹ ಹಣದಲ್ಲಿ ಪುಸ್ತಕ ಖರೀದಿ ಮಾಡಿ ಓದಿ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏಳನೇ ಟಾಪರ್ ಅನಿಸಿಕೊಂಡಿದ್ದಾರೆ ಸಿಎ ಕನಸು ಹೊತ್ತಿರುವಂತಹ ಈ ಪ್ರತಿಭೆಗೆ ಈಗ ಡಿಗ್ರಿ ಓದುವುದಕ್ಕೆ ಬೇಕಾದಂತಹ ಕಾಲೇಜು ಶುಲ್ಕ ಹೊಂದಿಸುವುದು ಕಷ್ಟವಾಗಿದೆ ಇನ್ನು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರೂ ಕೂಡ ಕಷ್ಟಪಟ್ಟು ಓದಿ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏಳನೇ ಟಾಪರ್ ಆಗಿರುವಂತಹ ಈ ಪ್ರತಿಭಾವಂತಿಯ ಶಿಕ್ಷಣದ ಕನಸು ಕಮರದಂತೆ ನೋಡಿಕೊಳ್ಳುವ ಪ್ರಯತ್ನ ನಮ್ದು ಚಿತ್ರದುರ್ಗದ ದೀಪಿಕಾ ವಿದ್ಯಾರ್ಥಿನಿ ಸಾಮಾನ್ಯವಾಗಿ ನಮ್ಮ ಬಳಿಗೆ ಬರುವಂಥದ್ದು ವಿಜ್ಞಾನೇತರ ಕೋರ್ಸ್ಗಳಲ್ಲಿ ಬರುವಂಥವರು ಕಡಿಮೆ ಬರ್ತಾರೆ ಬಂದರೆ ನರ್ಸಿಂಗು ಈ ಟೈಪು ಬರುತ್ತೆ ಅಂದರೆ ಇಟ್ ಕುಡ್ ಬಿ ಆಲ್ಸೋ ಎ ವೊಕೇಶನಲ್ ಟ್ರೈನಿಂಗ್ ಕೋರ್ಸ್ ಇರೋ ಥರ ಇರೋದು ಇರುತ್ತೆ ಸಾಮಾನ್ಯ ನಾನ್ ಸೈನ್ಸು ಕಡಿಮೆ ಈ ಮಗು ವಾಣಿಜ್ಯ ವಿಭಾಗ ಕಾಮರ್ಸು ರಾಜ್ಯಕ್ಕೆ ಏಳನೇದು ಅಂತ ನೀವು ನೋಡಿದ್ರಿ ದಟ್ಸ್ ಓಕೆ ಎಲ್ಲಿ ಮೆರಿಟ್ ಇದೆ ಅಲ್ಲಿ ಎಲ್ಲ ಸೌಲಭ್ಯಗಳು ಇರಬೇಕು ಅಂತ ಈ ದೇಶದಲ್ಲಿ ನಿಯಮ ಏನಿಲ್ಲ ಭಾಳ ಹಿಂದೆ ಈ ದೇಶದಿಂದ ಮಕ್ಕಳು ಚೆನ್ನಾಗಿ ಓದಿ 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 ಹೊರದೇಶಕ್ಕೆ ಹೋಗ್ತಾ ಇದ್ದಾಗ ನನಗೆ ನೆನಪಿದೆ ಹೆಗ್ಗಡೆಯವರು ರಮಕೃಷ್ಣ ಹೆಗಡೆಯವರೆಲ್ಲ ಒಂದು ಕಡೆ ಹೇಳಿದ್ದಿದ್ದು ಆ ಪ್ರತಿಭಾವಂತ ಮಕ್ಕಳಿಗೆ ಓದಿದ್ದ ನಂತರ ಇಲ್ಲಿ ತಾರತಮ್ಯಗಳಿಲ್ಲದೆ ಅವರ ತಮ್ಮ ಪ್ರತಿಭೆಗೆ ತಕ್ಕಂತೆ ಉದ್ಯೋಗ ಸಿಕ್ಕತ್ತೆ ಅನ್ನೋದಾದರೆ ಯಾಕೆ ಹೋಗತ್ವೆ ಆ ಮಕ್ಕಳು ಅವಕ್ಕೇನೋ ಏನೋ ಸಿಗ್ತಿದೆ ಅದಕ್ಕೆ ಹೋಗತ್ವೆ ಅವು ಅಂತ ಡಿಫೆಂಡ್ ಮಾಡ್ತಿದ್ರು ಮೇ ಬಿ ಕೆಲವು ಸರಿ ಮೆರಿಟ್ಗೂ ಆ ಫ್ಯಾಮಿಲಿಗಳಲ್ಲಿ ಸಿಗಬಹುದಾದ ಸಮಾಜ ಕೊಡಬಹುದಾದ ಸೌಲಭ್ಯಗಳಿಗೂ ಸಂಬಂಧ ಇರೋಲ್ಲ ಕೆಲವು ಸರಿ ನಾಟ್ ಎವ್ರಿ ಟೈಮ್ ಇದು ಅಂಥದ್ದೇ ಒಂದು ಪ್ರಕರಣ ಇದೆ ಈ ಪ್ರಕರಣದಲ್ಲಿ ತಂದೆ ನಿರ್ಮಲ ಸಾರಿ ನಿರಂಜನ್ ನೀವಾ ನಾನು ನಿರಂಜನ ನೀವು ನಿರಂಜನ್ ತಾಯಿ ನಿರ್ಮಲಾ ನಿರ್ಮಲ ನೀವು ನೀವೇನು ಮಾಡ್ತೀರಿ ಕೂಲಿ ಕೆಲಸ ತೋಟದಲ್ಲಿ ಅವರು ಅವರು ಕೂಲಿ ಕೆಲಸ ತೋಟದಲ್ಲೆಲ್ಲ ಕಾಯಿ ಎಲ್ಲ ಅವರು ಯಾಕೆ ಅಂಗ ಕೂತಿದ್ದಾರೆ ನಿಮ್ಗೆ ಏನು ಪ್ರಾಬ್ಲಮ್ ಏನು ಹಂಗೆ ಕೂತಿದ್ದೀರಿ ಆರೋಗ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಇಲ್ಲ ಸರ್ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದೀರಾ ಮತ್ತೆ ಏನಕ್ಕೆ ಹಂಗೆ ಸರಿ ಹೆಮ್ಮೆಯಿಂದ ಕೂತ್ಕೊಳ್ರಿ ಹಲೋ ನನ್ನ ಕಡೆ ನೋಡ್ಬೇಕು ಆಯ್ತು ಸರ್ ನನ್ನನ್ನು ನೋಡಿ ಮಾತಾಡೋರಿಗೆ ಮಾತ್ರ ಗೌರವ ಕೊಡೋದು ನಾನು ಎಲ್ಲ ಆಕಾಶ ನೋಡ್ಕೊಂಡು ಮಾತಾಡಿದ್ರೆ ಗೌರವ ಕೊಡೋಲ್ಲ ಏನು ನಿಮ್ಮ ಪ್ರಾಬ್ಲಮ್ ಅದೇ ಅದೆಲ್ಲ ಇರಲಿ ಅದು ನನಗೂ ಗೊತ್ತಿದೆಯಲ್ಲ ನೀವು ಯಾಕಂ ಕೂತಿದ್ದೀರಿ ಏನೋ ಅಪರಾಧ ಮಾಡ್ಬಿಟ್ಟು ಕೂತಂಗ ಕೂತಿದ್ದೀರಲ್ಲಪ್ಪಾ ನೀವೇನ ಕ್ರೈಮ್ ಮಾಡಿದ್ದೀರೇನ್ರಿ ಮಾಡಿದ್ದೀರಪ್ಪ ಟಿ ವಿಲ್ ನಾನು ಬರ್ತಾ ಇದ್ದೀನಿ ಅಂತ ಬೇಜಾರು ಇಲ್ಲ ಆಗ್ತಿದೀಯನ್ರಿ ಆದರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವಿಲ್ಲಿ ಬಂದಿದ್ದಕ್ಕೆ ಯಾರು ಏನಾರು ನಾಳೆ ಮಾತಾಡಿದ್ರೆ ಅವ್ರು ಯಾರು ಬರಲ್ಲ ಹೆಲ್ಪ್ ಮಾಡೋಕ್ಕೆ ಹೌದು ಬಂದರೆ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಸಹಾಯ ಕೇಳಿದ್ರೆ ಅದು ಅವಮಾನ ಅಲ್ಲ ಅದರಲ್ಲೂ ಈ ರೀತಿ ಮಗುಗೊಳ್ಳೆ ಪರ್ಸೆಂಟೇಜ್ ಇದ್ದಾಗ ಕೇಳಿದ್ರೆ ಅದು ಅವಮಾನ ಅಲ್ಲವೇ ಅಲ್ಲ ಅದು ಹೆಮ್ಮೆ ಅವಮಾನ ಪಟ್ಕೋಬೇಕಾಗಿರೋದು ಇವಾಗ ಯಾರು ಹೇಳಿ ಈ ವ್ಯವಸ್ಥೆನಲ್ಲಿ ಅವಳಿಗೆ ಓದಕ್ಕೆ ಒಂದು ಜಾಗ ಕೊಡಲಿಲ್ವಲ್ಲ ಕರೆಕ್ಟಾಗಿ ಅನ್ನೋದನ್ನ ಅವರು ಅವಮಾನ ಪಟ್ಕೋಬೇಕು ನೀವಲ್ಲ ನಿಮ್ಗೆ ಅರ್ಥ ಆಗ್ತಿದ್ಯಾತ್ಕೊಂಡ್ರಿ ಸರಿಯಾಗಿ ಆರಾಮಾಗಿ ವಾಹ್ ಏನೋ ದೊಡ್ಡ ಅಪರಾಧ ಮಾಡಿ ಬಂದಿ ತಪ್ಪಂತ ಕೂತಂಗೆ ಕೂತಿದಾರೆ ಏನಾಯ್ತು ನೀವು ಜ್ವರ ಮಾತಾಡ್ರಿ ರೇ ಆಯ್ತು ನಿಮ್ಮ ಹೆಣ್ಮಗಳು ಅವಳು ನಿಮ್ಮ ಆಕೆಗಿರೋ ಧೈರ್ಯ ನಿಮ್ಗೆ ಯಾವ ಯಾವ್ರ ಲೈಫ್ ರೀ ನಿಮ್ದಾರ ಹಾ ಹೇಳಮ್ಮ ನೀವೇನು ಮಾಡ್ತೀರಿ ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್ ತೋಟದಲ್ಲಿ

ಒಂದು ಸೀಕ್ರೆಟ್ ಹೇಳ್ತೀನಿ ಎಲ್ಲೂ ಹೇಳ್ಬೇಡ ನೀನು ಸುಮ್ಮನೆ ಟಿ ವಿಲಿ ಹೇಳಣ ಯಾರೂ ಕೇಳಿಸ್ಕೊಳ್ಳೋಲ್ಲ ನೀನೆಲ್ಲೂ ಹೇಳ್ಬೇಡ ಹಾಂ ಈ ಮೋದಿ ಬಂದ ಮೇಲೆ ಈ ಸಿ ಎಗಳಿಗೆ ಒಳ್ಳೆಯ ಬಿಸ್ನೆಸ್ ಚಾರ್ಟೆಡ್ ಅಕೌಂಟೆಂಟ್ಗಳಿದಾರಲ್ಲ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಈ ಮೋದಿ ಬಂದ ಮೇಲೆ ಅದೇನೇನೋ ರೂಲ್ಸ್ ತಂದುಬಿಟ್ಟು ಅವ್ರನ್ನ ಅವ್ರನ್ನಿಲ್ಲ ಅವ್ರು ಇಲ್ಲದೆ ನಾವು ಜೀವನಾನೇ ಮಾಡಿದಾರೆ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ ಡಾಕ್ಟ್ರುಗಳಿಲ್ದಿದ್ರು ನಾವೇ ಅಂಗಡಿಗೆ ಹೋಗ್ಬಿಟ್ಟು ಈ ಡಾಕ್ಟರ್ ಮಾತ್ರೆ ಅಂಗಡಿಲಿ ಒಬ್ಬ ಇರ್ತಾರಲ್ಲ ಪಾಪ ನಮ್ಮ ಡ್ರಗ್ ಸ್ಟೋರ್ಸ್ನವರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬಿಟ್ಟು ಒಂದು ತಗೊಂಡ್ ತಗೊಂಬಂದ್ಬಿಡ್ಬೋದು ಸುಳ್ಳು ಹೇಳಿಬಿಟ್ಟು ಈ ಸಿ ಎಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಅವ್ರು ಇಲ್ಲದೆ ಬದುಕಕ್ಕೆ ಆಗ್ತಿಲ್ಲ ನಮ್ಮ ಲೈಫು ಹಂಗೆ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ನೀನು ಪ್ಲಾನ್ ಮಾಡಿದೀಯಾ ಮೋಸ್ಟ್ಲಿ ಸರ್ ನಮ್ಮ ಟೀಚರ್ಸ್ ಹೇಳಿದ್ರು ಚೆನ್ನಾಗಿರುತ್ತೆ ಸಿ ಎ ಮಾಡು ನೀನು ಮಾಡ್ತೀಯಾ ನೀನು ಮಾಡ್ತೀಯಾ ಅನ್ನೋ ವಿಶ್ವಾಸ ನನಗೂ ಇದೆ ಮಾಡಬಹುದು ಬಟ್ ಒಂದನ್ನು ವಾರ್ನ್ ಮಾಡ್ತೀನಿ ನಾಟ್ ಎ ಈಸಿ ಎಕ್ಸಾಮ್ ಟು ಪಾಸ್ ಎಸ್ ಸರ್ ಓಕೆ ಭಾಳ ಜನ ಭಾಳ ಬುದ್ಧಿವಂತಿಕೆಯಿಂದ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿದು ಹೋದವ್ರ ಕೈಲೋ ಆಗಿಲ್ಲ ನೀನು ಅದಕ್ಕೆ ಅವಕಾಶ ಕೊಡಬೇಡ ಹಾಂ ಸರ್ ಮುಗಿಸ್ಲೇಬೇಕು ಸರ್ ಏನಕ್ಕೆ ಮುಗಿಸ್ಬೇಕು ಅದು ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲೇ ನೀನು ಓದ್ಬಿಟ್ಟಿದ್ದಿದ್ರೆ ನಿನ್ನ ಜವಾಬ್ದಾರಿ ಕಡಿಮೆ ಈಗ ಹಂಗಲ್ಲ ಈಗ ನಿನ್ನ ಜವಾಬ್ದಾರಿ ನನ್ನ ನನ್ನ ನಾನು ನನಗೆ ಉತ್ತರ ಕೊಡಬೇಕು ನೀನು ಬಂದು ಹೌದಾ ಸರ್ ಓಕೆ ಎರಡು ಕಂಡೀಷನ್ ನಾಳೆ ಹೋಗಲ್ಲ ಅಡ್ಮಿಷನ್ ಆದಮೇಲೆ ಪ್ರತಿ ವರ್ಷ ನೀನು ಪಾಸ್ ಮಾಡಿದ ಪೇಪರ್ಸ್ ಎಷ್ಟು ಪೇಪರ್ಸ್ ಅದು ಪೇಪರ್ಸ್ ಉಳ್ಕೋಬಾರ್ದು ಉಳ್ಕೊಂಡೇ ಇದ್ರೆ ನೀನು ಬಚಾವು ಉಳ್ಕೊಂಡ್ರೆ ಕಷ್ಟ ಇಲ್ಲ ಹೇಳ್ಬಿಟ್ಟಿದ್ದೀನಿ ಎಷ್ಟು ಪೇಪರ್ ಪಾಸ್ ಮಾಡಿದ್ದೀನಿ ಹೇಗೆ ಪಾಸ್ ಮಾಡಿದ್ದೀನಿ ಅಂತ ನನಗೆ ಬಂದು ಹೇಳಿಬಿಟ್ಟು ಹೋಗಬೇಕು ಆಯಿತು ಸರ್ ಒಂದು ವೇಳೆ ನಿನ್ಗೆ ಹೇಳ್ಬಿಟ್ಟು ಹೋಗೋಕ್ಕಾಗದೇ ಇದ್ದರೆ ನನಗೊಂದು ಕಾಗದ ಬರೀಬೇಕು ಆಯಿತು ಸರ್ ಅಷ್ಟೇ ಒಂದು ಲೆಟರ್ ನಾನು ಹಿಂಗೆ ಮಾಡಿದ್ರಿ ನಾನು ಹಿಂಗೆ ಇದ್ದೀನಿ ಆಮ್ ಓಕೆ ಸರ್ ಇದರಲ್ಲಿ ನನಗೆ ಕಡಿಮೆ ಬಂದಿದೆ ಇದರಲ್ಲಿ ನನಗೆ ಚೆನ್ನಾಗಿ ಬಂದಿದೆ ಸತ್ಯಾನೇ ಬರೀಬೇಕು ನೀ ಸುಳ್ಳು ಬರೋದ್ರೆ ಚೆಕ್ ಮಾಡ್ತೀನಿ ಅಂತ ಅನ್ಕೋಬೇಡ ಚೆಕ್ ಮಾಡದೇ ಇರಬಹುದು ಬಟ್ ಸುಳ್ಳು ಗೊತ್ತಾಯ್ತಾ ನನಗ್ ಗೊತ್ತಾಗ್ಬಿಟ್ರೆ ನೀವು ಸುಳ್ಳು ಅವಮಾನ ಮನಾವಾಗ್ ಜಾಸ್ತಿ ಆಗತ್ತೆ ಗೊತ್ತಾಗೋವರೆಗೂ ನೀ ದೊಡ್ಡವಳಾಗಿರ್ತೀಯ ಅಷ್ಟೇ ಗೊತ್ತಾಯ್ತಾ ಅಷ್ಟ್ ಮಾಡ್ತೀಯಾ ಮಾಡ್ಬಿಟ್ಟು ಏನ್ ಮಾಡ್ತೀಯ ಹೋಗ್ಬೇಕು ಅಪ್ಪ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಅಂದ್ರೆ ಅವ್ರಿಗೇನು ಕಷ್ಟ ಇಲ್ಲದೆ ನೋಡ್ಕೋಬೇಕು ಮತ್ತೆ ನಂತರ ಓದಕ್ಕೆ ಕಷ್ಟ ಪಡ್ತಾ ಇದೀರಲ್ಲ ಅವರಿಗೂ ಏನಾದ್ರು ಒಂದ್ ಸ್ವಲ್ಪ ಸಹಾಯ ಆಯ್ತು ಅದು ಆಮೇಲೆ ನೋಡ್ಕೊಳುವಂತೆ ಫಸ್ಟು ಓದೋದು ನೋಡು ಹಾ ಸರಿ ನಿರಂಜನ್ ಇದೆ ಸರ್ ಸಮಸ್ಯೆ ನಮ್ದು ವಿದ್ಯಾಭ್ಯಾಸ ಮಾಡ್ಸೋಕೆ ಯಾಕೆ ಅದೇ ಸರ್ ಇಬ್ಬರು ಡಿತೀರಲ್ಲಪ್ಪ ಯಾಕಪ್ಪಾ ಅದೇ ಕಡಿಮೆ ಕೊಡ್ತಾರಲ್ ಸರ್ ದಿನ ಅಂತ್ಯ ಕೂಲಿ ಮಾಡೋದು ನೀನ್ ಏನು ಮಾಡ್ತೀರಿ ಅದಕ್ಕೆ ಕಾಯಿ ಎಡ್ಕೋದು ಅಡ್ಕೋದು ಕೋ ಡೌಟ್ ಬರುತ್ತಲ್ಲ ನೀವು ಕೆಲಸ ಮಾಡ್ತೀನಿ ಅಂದರೆ ಇಲ್ಲ ಸರ್ ದಿನನಿತ್ಯ ಅದೇ ಸರ್ ಮಾಡೋದು ಎಷ್ಟು ವರ್ಷ ಆಯ್ತು ಮದುವೆ ಹಾಗೆ ಇಪ್ಪತ್ತೊಂದು ವರ್ಷ ಯಾವ ನೀವು ಬೊಮ್ಮನಹಳ್ಳಿ ನೀವು ನಮ್ದು ಹೊಸ ಸರ್ ತುಮಕೂರು ಡಿಸ್ಟಿಕ್ ಓ ಇಲ್ಲಿಂದ ಅಲ್ಲಿಗೆ ಕೊಟ್ಟಿದ್ದ ನಿಮ್ಮ ಮನೆಯಲ್ಲಿ ಈಗ ನೀವು ಎಷ್ಟನೇ ಕ್ಲಾಸ್ ಓದಿದಿರಿ ನಮ್ಮ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಪಿ ಯು ಸಿ ಆಮೇಲೆ ಸ್ಟಾಪಾ ಅಷ್ಟೇ ಓಕೆ ಮುಂದೆ ಹೋಗಲಿಲ್ಲ ಇದು ತಲೆಯಾಗೆ ಆಯಿತು ಪರವಾಗಿಲ್ಲ ನೀವು ನಾವು ಪಿ ಯು ಸಿ ಅದು ಹೆಂಗೆ ಮತ್ತು ಅವ್ಳು ಅಂಗಡ ಆದ್ಲು ಅವ್ಳು ಒಂಚೂರು ಇಂಟ್ಯಾಲಿ ಇದೆ ನಿಮ್ಮ ಫ್ಯಾಮಿಲಿಲಿ ಯಾರ ಹತ್ತರ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಯಾರಿಲ್ಲ ಸರ್ ಅಷ್ಟೇ ನಾವೇ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಹಂಗಾದ್ರೆ ನಂತರ ನಮ್ಮ ಮಾಸ್ರು ಕೆಲವರು ಕೇಳಿದಾರೆ ನೀವು ನೋಡಿದ್ರೆ ಪಿ ಯು ಸಿ ಓದಿರೋದು ಆ ಹುಡುಗಿ ರ್ಯಾಂಕ್ ಬಂದಿದೆಯಲ್ಲ ಹೆಂಗೆ ಅಂತ ಕೇಳ್ತಾರೆ ನೀವೇನಾರು ಕೋಚ್ ಕೊಟ್ಟಿದ್ರೆ ಇಲ್ಲ ಸರ್ ಯಾವ್ದು ನಾವೇನು ಯಾವ್ದು ಕೋಚ್ ಕೊಟ್ಟಿಲ್ಲ ಅವರೇ ಪ್ರಯತ್ನ ಪಟ್ಟ ಹಾಕಿ ಓದಿದ್ರೆ ನಾವೆಲ್ಲ ಓದಿಸಕ್ಕಾಗುತ್ತೆ ಅಷ್ಟಕ್ಕಂತ ಸ್ಟೇಟಗ್ ಸವಂತ ಅಮೇಝಿಂಗ್ ವೆಲ್ಡರ್ ತಂದೆ ತಾಯಿ ಓದಿರಲೇಬೇಕು ಅನ್ನೋ ನಿಯಮ ಇಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ಅನ್ನೋ ಆಸಕ್ತಿ ಇದ್ದರೆ ಇಟ್ಸ್ ಎ ಕ್ವಶನ್ ಆಫ್ ಇಂಟ್ರೆಸ್ಟ್ ಸಿಚುಯೇಷನ್ ಅಟ್ಮಾಸ್ಫಿಯರ್ ಅಷ್ಟೇ ತಂದೆ ತಾಯಿ ಓದಿರಬೇಕು ಅಂತ ಏನು ನಿಯಮ ಇಲ್ಲ ಓದಿರೋ ತಂದೆ ತಾಯಿಗಳ ಮಕ್ಕಳು ಎಲ್ಲ ಚೆನ್ನಾಗಿ ಓದಬೇಕು ಅಂತಲೂ ನಿಯಮ ಏನಿಲ್ಲ ಎರಡೂ ಇಲ್ಲ ದೆರ್ ಇಸ್ ಅಬ್ಸಲ್ಯೂಟ್ಲಿ ನೋ ಇದು ಸಂಬಂಧ ಎರಡಕ್ಕೂ ದಿಸ್ ಈಸ್ ಎ ನನ್ನದ್ರ ಕ್ಲಾಸಿಕ್ ಕೇಸ್ ಯಾಕೆ ಹೇಳ್ತಾ ಇದ್ದೀನಿ ನಾವು ಓದಿಲ್ಲ ನನ್ನ ಮಕ್ಕಳು ಓದ್ತಾರೋ ಇಲ್ವನ್ನ ತೀರ್ಮಾನಕ್ಕೆ ತಂದೆ ತಾಯಿ ಬರಬೇಡಿ ನಾವು ತುಂಬ ಓದ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳು ಓದಲೇಬೇಕು ಅನ್ನೋ ಹಾಟಕ್ಕೂ ಬರಬೇಡಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇದು ಆಲ್ ರೈಟ್ ರಘುನಂದನ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾಸ್ ಹೇಗಿದೆ ನಿಮ್ಮದು ವರ್ಕ್ ಮತ್ತೆ ನಿಮ್ಮದು ಚಾರಿಟಿ ವರ್ಕ್ಸ್ ಎಲ್ಲ ಈ ಮಗು ಕತೆ ಕೇಳಿದ್ದೀರಾ ಹೇಳಿದಾರಲ್ಲ ಸೊ ವಿ ನೋ ವಾಟ್ ಟು ಅಲ್ವಾ ಸರಿ ವಿಲ್ ಟಾಕ್ ಟುಗೆದರ್ ವಿಲ್ ಪ್ರೊಸೀಡ್ ಹಂಗಾರೆ ಆ ಮಗು ಒಂದು ಒಳ್ಳೆ ಮಾತು ಹೇಳ್ಬಿಡಿ ಅವಳ ಹೆಸರು ದೀಪಿಕಾ ಸಿ ಅಶ್ವತ್ ಒಂದು ಆಡಿದೆ ಗೊತ್ತಾ ನನ್ನ ದೀಪಿಕಾ ಅಂತ ಥ್ಯಾಂಕ್ ಯು ಸರ್ ಹಾಂ ಓಕೆ ನೈಂಟಿ ಸೆವೆನ್ ತಗೊಂಡಿದೀಯಾ ಹೋಗಿ ಅಡ್ಮಿಷನ್ ಮಾಡ್ತೀಸು ಹ ಅರ್ಥ ಆಯ್ತಾ ಅದಕ್ಕೆ ನೀವೇನೋ ಕೊಡ್ತೀವಿ ಪಾರ್ಟ್ ಅಂತ ಹೇಳಿದ್ದೀರಂತೆ ಎಷ್ಟು ಕೊಡ್ತೀರಿ ನೀವೇನಾದ್ರು ಕೊಡ್ಲೇಬೇಕು ಆಯ್ತು ನಾನು ಎಷ್ಟು ಅಂತ ಅಂತ ಹೇಳಿದ್ರು 50% ಕೊಡಿ ಎಷ್ಟು ವರ್ಷ ಕೊಡಿ ಆಮೇಲೆ మిಕ್ಕಿದ್ದು ನೋಡೋಣ ಮುಂದಿನ ವರ್ಷ ಆಗಿದ್ರೆ ಹೇಳಿ ಆಗ ಸರಿ ಸರ್ ಅರ್ಥ ಆಯ್ತಾ ಆಯ್ತು ಇಗೋಳ್ ಅಡ್ಮಿಷನ್ ಮಾಡಕ್ಕೆ ಏನು ವ್ಯವಸ್ಥೆ ಬೇಕು ಫಸ್ಟ್ ಇಯರ್ ನಾವು ಮಾಡಿಸ್ಕೊಡ್ತೀವಿ ಆಯ್ತು ನೀವೇನು ಮಾಡಕ್ಕೆ ಹೋಗಬೇಡಿ ನಾನು ನನ್ನ کولیಗ್ಸ್ ಹೇಳ್ತೀನಿ ಹ ಫಸ್ಟ್ ಇಯರ್ದು ಏನಿದೆ ಅವ್ಳ ಅಡ್ಮಿಷನ್ ಅದನ್ನು ಮಾಡ್ಸ್ಕೊಟ್ಬಿಡ್ತಾರೆ ಸೆಕೆಂಡ್ ಇಯರ್ದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ಕೊಡಬೇಕು ನಾನು ಫಿಫ್ಟಿ ಪರ್ಸೆಂಟ್ ನಾನು ಕೊಡಿಸ್ತೀನಿ ಅವಳು ಕಾಗದ ಬರ್ದು ತೋರ್ಸಿದ್ಮೇಲೆ ಹಾಂ ಸರಿ ತೋರಿಸಿ ಕೊಡೋಲ್ಲ ಇಲ್ಲ ಸರ್ ಇಲ್ಲ ಆಯ್ತಲ್ಲ ಹೋಗಿ ಅಡ್ಮಿಷನ್ ಮಾಡಿಸ್ಕೋ ಚೆನ್ನಾಗಿ ಓದು ಗಾಡ್ ಬ್ಲೆಸ್ ಓಕೆ ಬೋರ್ಸಿ ಅವ್ಳನ್ನ ಈ ವರ್ಷದ ನಾನು ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಇಯರ್ ಫಿಫ್ಟಿ ಪರ್ಸೆಂಟ್ ನೀವು ಇಬ್ಬರು ದುಡ್ದು ರೆಡಿ ಇಟ್ಕೋಬೇಕು ಫಿಫ್ಟಿ ಪರ್ಸೆಂಟ್ ನಾನು ಕೊಡಿಸ್ತೀನಿ ಬಟ್ ಅವಳು ಕಾಗದ ಬರ್ದ್ ಮೇಲೆ ಆಯ್ತಾ ಬರ್ತಾಯ್ತಾ ಓಕೆ ಡಾಯ್